ಇಲ್ಲೊಬ್ಬ ವ್ಯಕ್ತಿ ಮಕ್ಕಳ ಕಳ್ಳ ಸಾಗಾಣಿಕೆ ಹಾಗೂ ಮಕ್ಕಳನ್ನ ಭಿಕ್ಷಾಟನೆಗೆ ಬಳಸಿಕೊಳ್ಳುತ್ತಿರುವುದರ ವಿರುದ್ಧ ಸಮಾಜವನ್ನು ರಕ್ಷಿಸಲು ಭಾರತದ ಎಲ್ಲ ರಾಜ್ಯಗಳಿಗೆ ಕಾಲ್ನಡಿಗೆಯಲ್ಲಿ ಭೇಟಿ ನೀಡಿ ಜಾಗೃತಿ ಜಾಥಾವನ್ನು ನಡೆಸುತ್ತಿದ್ದಾರೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ ಹೌದು. ಇವರು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಭಾರತದಲ್ಲಿ ನಡೆಯುತ್ತಿರುವ ಮಕ್ಕಳ ಕಳ್ಳ ಸಾಗಾಣೆ ಹಾಗೂ ಮಕ್ಕಳಿಂದ ಭಿಕ್ಷೆ ಮಾಡಿಸುವ ಮಾಫಿಯಾಗಳ ವಿರುದ್ಧ ಜಾಗೃತಿ ಮೂಡಿಸಲು ಆಶೀಶ್ ಶರ್ಮಾ ಅವರು 2014 2016 ಈವರೆಗೆ 9 ಮಕ್ಕಳನ್ನು ಮಾನವ ಕಳ್ಳ ಸಾಗಾಣೆ ಹಾಗೂ ಡ್ರಗ್ಸ್ನಿಂದ ಮುಕ್ತ ಮಾಡಿ ಪುನರ್ವಸತಿ ಕಲ್ಪಿಸಿದ್ದಾರೆ. December 25, 2016 ಕೊನೆಯದಾಗಿ ಮಕ್ಕಳನ್ನು ರಕ್ಷಿಸಿದ ನಂತರ 22 August 2017 ತಮ್ಮ ಜಾಗೃತಿ ಜಾಥಾವನ್ನು ಶುರು ಮಾಡಿದ್ದಾರೆ. 14,235 ಇಲ್ಲಿಯವರೆಗೆ ಕಾಲುನಡಿಗೆಯಲ್ಲಿ ಕ್ರಮಿಸಿದ್ದಾರೆ. ಜಮ್ಮು ಕಾಶ್ಮೀರ, ಹರಿಯಾಣ, ರಾಜಸ್ಥಾನ, ಗುಜರಾತ್, ಗೋವಾ, ಮಧ್ಯಪ್ರದೇಶ್, ಉತ್ತರಾಖಂಡ, ಉತ್ತರ ಪ್ರದೇಶ್, ಬಿಹಾರ್, ಸಿಕ್ಕಿ, ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ, ಪಶ್ಚಿಮ ಬಂಗಾಳ, ಮೇಘಾಲಯ, ಆಂಧ್ರಪ್ರದೇಶ್, ತೆಲಂಗಾಣ, ಹೀಗೆ ದೇಶದ ಹಲವು ರಾಜ್ಯಗಳಲ್ಲಿ ತಮ್ಮ ಜಾಗೃತಿ ಜಾಥಾವನ್ನು ನಡೆಸಿದ್ದಾರೆ. ಮಂಡ್ಯಕ್ಕೆ ಭೇಟಿ ನೀಡಿದ ಇವರು ನಮ್ಮ ಕಾವೇರಿ ಟಿವಿಯ ಪ್ರತಿನಿಧಿಯೊಂದಿಗೆ ತಮ್ಮ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇಂಜಿನಿಯರಿಂಗ್ ಪದವೀಧರರಾಗಿರುವ ಆಶೀಶ್ ಶರ್ಮಾ ಅವರು ಇಂದಿನ ಯುವ ಜನರಿಗೆ ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ. When I while I was rehabilitating the last kid in 25th December 2016, there's a question in front of me that how many kids you can rescue in a lifetime. So it was much better that I should start working for the generation and not for the particular cases. So I started this campaign, Unmukt India, in which I am walking 17,000 kilometers. And I started my journey on 22nd August 2017. Till now, I have covered 14,237 kilometers till last night.